ನೀವು ಇಲ್ಲಿ ಮಕ್ಕಳು ಒಂದು ಹೊಸ ಬಗೆಯ ಬುಗುರೆಯ ಆಟವನ್ನು ಆಡುತ್ತಿದ್ದನ್ನು ನೋಡುತ್ತಿದ್ದೀರಿ. ಇದು ಮ್ಯಾಗ್ನೆಟಿಕ್ ಲೂಪ್ ಸ್ಪಿನ್ನರ್. ಈ ಬುಗುರೆ ಆಟಕ್ಕಾಗಿ ಒಂದು ಸೈಕಲ್ ಸ್ಪೂಕು, ಪ್ಲಾಸ್ಟಿಕ್ ಬಾಟ್ಲಿ, ಚುಂಬಕದ ರಿಂಗು, ಕತ್ತರಿ, ಪ್ಲಾಸ್ಟಿಕ್ ಮಣಿ ಬೇಕಾಗುವು. ಪ್ಲಾಸ್ಟಿಕ್ ಬಾಟ್ಲಿಯ ಮೇಲೆ ಕೆಲ ವರ್ತುಳಾಕಾರದ ರೇಷೆಗಳನ್ನು ನೀವು ನೋಡಿರಬಹುದು. ಈ ರೀತಿಯ ಕೆಲ ಬಳೆಗಳನ್ನು ಕತ್ತರಿಸಿ ಬೇರ್ಪಡಿಸಿ. ಬಳೆಗಳನ್ನು ಕತ್ತರಿಸಲಿಕ್ಕೆ ಮೊದಲಿಗೆ ಬಾಟ್ಲಿಗೆ ಒಂದು ಛಿದ್ರ ಮಾಡಿ ಹಾಗೂ ಅದರ ಗುಂಟ ಬಳೆಯ ಆಕಾರದಲ್ಲಿ ಕತ್ತರಿಸುತ್ತಾ ಹೋಗಿ. ಈ ಬಳೆಗಳ ಮೇಲೆ ವಿರುದ್ಧ ದಿಶೆಯಲ್ಲಿ ಎರಡು ಛಿದ್ರಗಳನ್ನು ಕತ್ತರಿಯಿಂದ ಮಾಡಿ. ಇವು ವ್ಯಾಸದ ಒಂದು ಬದಿಗೆ ಇರಲಿ. ಪ್ಲಾಸ್ಟಿಕ್ ಮಣಿಯಲ್ಲಿ ಸ್ಪೋಕನ್ನು ಪೋಣಿಸಿ. ಆಮೇಲೆ ಆ ಪ್ಲಾಸ್ಟಿಕ್ ಬಳೆಗಳನ್ನು ಇದರ ಮೇಲೆ ಸೇರಿಸಿ. ಇದು ಸ್ವಲ್ಪ ಸಡಿಲಾಗಿರಲಿ. ಕೊನೆಗೆ ಎರಡು ಚುಂಬಕಗಳನ್ನು ಪೋಣಿಸಿ. ಇದು ಮೊದಲನೇ ಬಳೆ, ಆಮೇಲೆ ಚುಂಬಕ. ಈ ಸ್ಪೋಕನ್ನು ಮೇಲಿನಿಂದ ಹಿಡಿದಾಗ ಚುಂಬಕಗಳು ಕೆಳಗೆ ಸರಿಯುವು. ಅವು ಕೆಳಗೆ ಇಳಿದಂತೆ ಪ್ಲಾಸ್ಟಿಕ್ ಬಳೆಗಳು ಬುಗುರೆಯಂತೆ ತಿರುಗತೊಡಗುವು. ಚುಂಬಕವು ಸಡಿಲಾಗಿರುವುದರಿಂದ ಸ್ಪೋಕದಲ್ಲಿ ತಿರುಗುತ್ತಾ ಕೆಳಗಿಳಿಯುವುದು. ಅಲ್ಲಿ ವೈಬ್ರೇಷನ್ ಉಂಟಾದದ್ದರಿಂದ ಬಳೆ ತಿರುಗತೊಡಗುವು. ಇದು ಒಂದು ಮೋಜಿನ ಆಟ.